ಇನ್ನು ಮೇಕೆದಾಟು ಪಾದಯಾತ್ರೆಗೆ ನನಗೂ ಕರೆದ್ರು, ಆದರೆ ಅದು ರಾಜಕೀಯ ಅಜೆಂಡಾ ಅಂತ ನಾನು ಹೋಗ್ಲಿಲ್ಲ ಅಂತ ರೈತ ಮುಖಂಡ ಕುರ್ಬೂರು ಶಾಂತ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಸಿದ್ದರಾಮಯ್ಯ, ನಮ್ದು ರಾಜಕೀಯ ಅಜೆಂಡಾ ಅಲ್ಲ, ಹೋರಾಟ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೈತಿಕವಾಗಿ ಪ್ರಶ್ನೆ ಮಾಡೋದಾದ್ರೆ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ, ನಿಮಗೆ ನೈತಿಕತೆ ಇಲ್ಲ ಅಂತ ಹೇಳ್ತೇನೆ. ಯಾಕೆ ಅಂದ್ರೆ ತಾವು ಅಧಿಕಾರದಲ್ಲಿ ಇದ್ರಿ, ಆಗ ಮಾಡ್ಲಿಲ್ಲ. ಯಾಕೆ ತಾವೇ ನೀರಾವರಿ ಮಂತ್ರಿ ಇದ್ರಿ ಮಿಸ್ಟರ್ ಶಿವಕುಮಾರ್, ಮಾಡ್ಲಿಲ್ಲ ಯಾಕೆ ಅಂದ್ರೆ ಈಗ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಮ ಪಕ್ಷದ ಅಜೆಂಡಾ ರಾಜಕೀಯ ಕಾರ್ಯಕ್ರಮ ಇದು ಮಾಡ್ತಾ ಇದ್ರಿ, ಅದು ರಾಜಕೀಯ ಅಜೆಂಡಾ. ಆದ್ರೆ ಯಾರೇ ಮಾಡ್ಲಿ, ನೀರಿನ ವಿಷಯದಲ್ಲಿ ಬಹಳ ಹಿಂದೆ ಬಿದ್ದಿರ್ತಕ್ಕಂತ ರಾಜ್ಯ ನೈತಿಕ. ಯಾರವರು ರೈತ ಸಂಘದವ್ರ ಏನ್ ಹೇಳಿದಾರೆ? ರಾಜಕೀಯ ಅಜೆಂಡಾ ಅಲ್ಲ, ನಮ್ದೊಂದು ರಾಜಕೀಯ ಪಕ್ಷ ನಿಜ, ಆದರೆ ರಾಜಕೀಯಕ್ಕೋಸ್ಕರವಾಗಿ ಪಾದಯಾತ್ರೆ ಮಾಡ್ತಾ ಇಲ್ಲ. ಸಿ ಮೇಕೆದಾಟು ಯೋಜನೆ ನಾವೇ ಅದನ್ನು ಇನಿಷಿಯೇಟ್ ಮಾಡಿದ್ದು 2013ರಲ್ಲೇ. ನಾನು ಮುಖ್ಯಮಂತ್ರಿಯಾಗಿರುವಾಗ ಡಿ ಪಿ ಆರ್ ತಯಾರಾಯಿತು, ಅದನ್ನು ಸಿ ಡಬ್ಲ್ಯೂ ಸಿ ಕಳಿಸಿಕೊಟ್ಟಿದ್ದು. ಸಿ ಡಬ್ಲ್ಯೂ ಸಿ ಕಳಿಸಿದ ಮೇಲೆ ಮತ್ತೆ ಅವ್ರು ಕ್ಲಾರಿಫಿಕೇಶನ್ ಕೇಳಿದ್ರು. ಅದಾದ ಮೇಲೆ 2018ರಲ್ಲಿ ಮತ್ತೆ ರಿವೈಸ್ಡ್ ಡಿ ಪಿ ಆರ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ನಿಮ್ಮ ತಮಿಳುನಾಡಿನಲ್ಲಿ ನಿಮ್ಮ ಪಾರ್ಟಿ ಬೇಸಿಸ್ ವಿಸ್ತಾರ ಮಾಡ್ಕೊಳ್ಳಿಕ್ಕೋಸ್ಕರ ನೀವು ಇದನ್ನು ಮಾಡ್ತಾ ಇಲ್ಲ, ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡಿ.